ವೀಕ್ಷಕರೇ ನಮಸ್ಕಾರ. ಪ್ರಜಾವಾಣಿಯ ಜಸ್ಟ್ ಮ್ಯೂಸಿಕ್ ಸರಣಿಗೆ ಸ್ವಾಗತ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಿರಾಣಾ ಘರಾಣೆ ಹಾಗೂ ಬನಾರಸ್ ಘರಾಣೆಯ ಮಿಶ್ರ ಶೈಲಿಯಲ್ಲಿ ಹಾಡುವ ಅಪರೂಪದ ಸಂಗೀತಗಾರರೊಬ್ಬರ ಹಿತಾನುಭವವನ್ನು ನಾನಿವತ್ತು ನಿಮ್ಮ ಜೊತೆ ಹಂಚಿಕೊಳ್ತೇನೆ. ಅವರು ಮಲೆನಾಡಿನ ಪ್ರಕೃತಿ ಮಡಿಲಲ್ಲಿ ಹುಟ್ಟಿ ಸಂಗೀತ ಗುರುವನ್ನು ಅರಸಿಕೊಂಡು ಹಿಮಾಲಯದ ತಪ್ಪಲಲ್ಲಿರುವ ಉತ್ತರಾಖಂಡ ರಾಜ್ಯದ ಡೆಹ್ರಾಡೂನ್ವರೆಗೂ ಹೋಗ್ತಾರೆ. ಬನಾರಸ್ ಘರಾಣೆಯ ದಿಗ್ಗಜರಾದ ಪಂಡಿತ್ ರಾಜನ್ ಸಾಜನ್ ಮಿಶ್ರಾ ಅವರ ಗುರುಕುಲ ಪದ್ಧತಿಯಲ್ಲಿ ಸಂಗೀತ ಸಾಧನೆ ಮಾಡ್ತಾರೆ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನು ಆಧಾರವಾಗಿಟ್ಕೊಂಡು ಅವರು ಹಲವು ಪ್ರಯೋಗಗಳನ್ನು ಮಾಡಿದ್ದಾರೆ. ಕನ್ನಡ ನಾಡು, ನುಡಿ, ಸಂಸ್ಕೃತಿ, ಪರಂಪರೆಯ ಬಗ್ಗೆ ತಾವೇ ಸ್ವತಃ ಸಾಹಿತ್ಯ ರಚನೆ ಮಾಡಿ, ಸ್ವರ ಸಂಯೋಜನೆ ಮಾಡಿ ಗಾಯನ ಪ್ರಸ್ತುತಪಡಿಸಿದ್ದಾರೆ. ಹಲವು ಕನ್ನಡ ಸಾಹಿತ್ಯ ಸಮ್ಮೇಳನಗಳಲ್ಲಿ ಹಾಡಿ ಕನ್ನಡ ಪ್ರೀತಿಯನ್ನು ಅನಾವರಣಗೊಳಿಸಿದ್ದಾರೆ. ರಾಗಾಧಾರಿತವಾದ ನೂರಾರು ಹಳೆಯ ಸಿನಿಮಾ ಗೀತೆಗಳನ್ನು ಹಾಡಿ ಆಶ್ಚರ್ಯ ಸೃಷ್ಟಿ ಮಾಡಿದ್ದಾರೆ. ದಾಸವಾಣಿ, ವಚನ, ಭಾವಗೀತೆ, ಭಕ್ತಿಗೀತೆಗಳನ್ನು ಹಾಡಿದ್ದಾರೆ. ಗಾಯನದ ಜೊತೆಗೆ ತಬಲಾ ಕೂಡ ನುಡಿಸ್ತಾರೆ. ಅವರು ಯಾರು ಗೊತ್ತಾ? ಖ್ಯಾತ ಗಾಯಕ ಪಂಡಿತ್ ಹೆಗ್ಗಾರ ಅನಂತ ಹೆಗಡೆ. ಘರಾಣೆ ಹಾಡುವ ಕಲಾವಿದರು ಬಹಳ ಕಡಿಮೆ, ಅದರಲ್ಲೂ ಕರ್ನಾಟಕದಲ್ಲಿ ವಿರಳಾತಿ ವಿರಳ. ಆದರೆ ಅನಂತ ಹೆಗಡೆಯವರು ತಮ್ಮ ವಿಶೇಷ ಸಂಗೀತ ಆಸಕ್ತಿಯೊಂದಿಗೆ ಡೆಹ್ರಾಡೂನ್ವರೆಗೂ ಹೋಗಿ ವಿಶ್ವವಿಖ್ಯಾತ ಕಲಾವಿದರಾದ ಪಂಡಿತ್ ರಾಜನ್ ಸಾಜನ್ ಮಿಶ್ರಾ ಅವರ ಪ್ರೀತಿ ಸಂಪಾದನೆ ಮಾಡಿಕೊಂಡು ಪಾಠ ಹೇಳಿಸ್ಕೊಂಡಿದ್ದಾರೆ. ದಕ್ಷಿಣ ಭಾರತದಲ್ಲಿ ಬನಾರಸ್ ಘರಾಣೆಯ ಪ್ರತಿನಿಧಿಯಾಗಿ ರಾಜನ್ ಸಾಜನ್ ಮಿಶ್ರಾ ಅವರು ಅನಂತ ಹೆಗಡೆಯವರನ್ನು ತಯಾರು ಮಾಡಿದ್ದಾರೆ. ಪಂಡಿತ್ ಅನಂತ ಹೆಗಡೆಯವರು ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕಿನ ಹೆಗ್ಗಾರ ಗ್ರಾಮದವರು. ಸುಬ್ರಾಯ ಹೆಗಡೆ, ಗೌರಿ ಹೆಗಡೆ ದಂಪತಿಯ ಪುತ್ರ. ಅಣ್ಣ ಪಂಡಿತ್ ರಾಜು ಹೆಗಡೆಯವರು ಜಲತರಂಗ್ನಲ್ಲಿ ಪ್ರಖ್ಯಾತಿ ಪಡೆದಿದ್ದಾರೆ. ಮತ್ತೊಬ್ಬ ಅಣ್ಣ ಪಂಡಿತ್ ಬಾಲಕೃಷ್ಣ ಹೆಗಡೆಯವರು ಸಿತಾರ್ನಲ್ಲಿ ಪ್ರಸಿದ್ಧಿ ಪಡೆದಿದ್ದಾರೆ. ಅವರು ಅಮೆರಿಕದಲ್ಲಿದ್ದಾರೆ. ಸಂಗೀತ ವಾತಾವರಣದಲ್ಲೇ ಬೆಳೆದ ಪಂಡಿತ್ ಅನಂತ ಹೆಗಡೆಯವರು ಸದಾ ಹೊಸತನದ ಗಾಯನದ ಮೂಲಕ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಅಮ್ಮ ಯಾರು ಕರೆದರೆ ಅಮ್ಮ ಯಾರು ಕರೆದರೆ ಅಂತರರಾಷ್ಟ್ರೀಯ ಪ್ರಶಸ್ತಿಯ ಜೊತೆಗೆ ಹಲವು ಗೌರವಗಳನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯ ಭೂಗೋಳ ವಿಜ್ಞಾನ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿರುವ ಪಂಡಿತ್ ಅನಂತ ಹೆಗಡೆಯವರು ಸಂಗೀತದ ಮೂಲಕವೇ ತಮ್ಮ ಜೀವನವನ್ನು ಕಟ್ಟಿಕೊಂಡಿದ್ದಾರೆ. ಮೈಸೂರು ದಸರಾ, ಹಂಪಿ ಉತ್ಸವ, ಬೆಂಗಳೂರಿನ ಕೋಟೆ ರಾಮೋತ್ಸವ ಮುಂತಾದ ಪ್ರತಿಷ್ಠಿತ ವೇದಿಕೆಗಳಲ್ಲಿ ಗಾಯನವನ್ನು ಪ್ರಸ್ತುತಪಡಿಸಿದ್ದಾರೆ. ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವದಲ್ಲಿ ಹಾಡಿದ್ದಾರೆ. ಹರಿಮೆಚ್ಚನಯ್ಯ ಅನ್ನೋ ದಾಸರ ಪದಗಳ ಧ್ವನಿ ಸುರುಳಿಯನ್ನು ಹೊರತಂದಿದ್ದಾರೆ. ವಿಶೇಷ ಗಾಯನ ಶೈಲಿ, ಸ್ವರ ವಿಸ್ತಾರದ ಮೂಲಕ ಮನಸೂರೆಗೊಳ್ಳುವ ಅವರು ಮಧುರ ಕಂಠದ ಗಾಯಕ ಅಂತಾನೆ ಪ್ರಸಿದ್ಧಿ ಪಡೆದಿದ್ದಾರೆ. ತಮ್ಮ ಪುತ್ರರಾದ ವಿನಾಯಕ ಅನಂತ ಹೆಗಡೆ, ಗೌರೀಶ್ ಅನಂತ ಹೆಗಡೆ ಸೇರಿದಂತೆ ನೂರಾರು ವಿದ್ಯಾರ್ಥಿಗಳಿಗೆ ಸಂಗೀತ ಪಾಠ ಮಾಡ್ತಾ ಇದ್ದಾರೆ.
ಅನಂತ ಹೆಗಡೆಯವರ ಎರಡು ಹಿತಾನುಭವಗಳನ್ನು ನಾನಿವತ್ತು ನಿಮ್ಮ ಜೊತೆ ಹಂಚಿಕೊಳ್ತೀನಿ. ವಿಶ್ವವಿಖ್ಯಾತ ಕಲಾವಿದರಾಗಿದ್ದ ಪಂಡಿತ್ ರಾಜನ್ ಸಾಜನ್ ಮಿಶ್ರಾ ಅವರನ್ನು ಭೇಟಿ ಮಾಡೋದು ಅಷ್ಟು ಸುಲಭ ಆಗಿರಲಿಲ್ಲ. ಅವರನ್ನು ಭೇಟಿಯಾಗಲಿಕ್ಕೆ ಅಪಾಯಿಂಟ್ಮೆಂಟ್ ತಗೊಂಡು ಹೋಗಬೇಕಾಗಿತ್ತು. ಪಂಡಿತ್ ಅನಂತ ಹೆಗಡೆಯವರು ರಾಜನ್ ಸಾಜನ್ ಮಿಶ್ರಾ ಅವರನ್ನು ಭೇಟಿಯಾಗಲಿಕ್ಕೆ 6 ತಿಂಗಳ ಕಾಲ ಪ್ರಯತ್ನ ಮಾಡ್ತಾರೆ. ದಕ್ಷಿಣ ಭಾರತದಲ್ಲಿ ಎಲ್ಲೇ ಕಚೇರಿ ಇದ್ದರೂ ಅವರನ್ನು ಹುಡ್ಕೊಂಡು ಹೋಗ್ತಿದ್ರಂತೆ. ಒಮ್ಮೆ ಹೈದರಾಬಾದ್ನಲ್ಲಿ ರಾಜನ್ ಸಾಜನ್ ಮಿಶ್ರಾ ಅವರ ಕಚೇರಿ ನಿಗದಿಯಾಗಿದ್ದಾಗ ಅವರನ್ನು ಭೇಟಿಯಾಗೋ ಅವಕಾಶ ಪಂಡಿತ್ ಅನಂತ ಹೆಗಡೆಯವರಿಗೆ ಸಿಗುತ್ತೆ. ಅವರನ್ನು ಭೇಟಿಯಾಗಿ ತಮ್ಮ ಮನದಾಳವನ್ನು ಅವರ ಮುಂದಿಡ್ತಾರೆ. ಹೀಗೆ ತಮ್ಮಿಂದ ನಾನು ಸಂಗೀತ ಕಲ್ತ್ಕೋಬೇಕು ಅಂತಿದ್ದೀನಿ ಅಂತ ಹೇಳ್ತಾರೆ. ಅದಕ್ಕವರು ಡೆಹರಾಡೋನಿಗೆ ಬರಬೇಕಾಗತ್ತೆ, ಗುರುಕುಲದಲ್ಲಿ ಅಲ್ಲೇ ಉಳ್ಕೊಳ್ಬೇಕಾಗತ್ತೆ ಅನ್ನೋ ವಿಚಾರವನ್ನು ಅನಂತ ಹೆಗಡೆಯವರಿಗೆ ಹೇಳ್ತಾರೆ. ಸಂಗೀತ ಸಿಗುತ್ತೆ ಅನ್ನೋದಾದರೆ ಅವರು ಎಲ್ಲಿಗೆ ಬೇಕಾದರೂ ಹೋಗಲಿಕ್ಕೆ ಅನಂತ ಹೆಗಡೆಯವರು ತಯಾರಾಗಿರ್ತಾರೆ. ಗುರುಗಳಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದ್ದೇ ತಡ ಡೆಹರಾಡೋನ್ಗೆ ಹೋಗಲಿಕ್ಕೆ ತಯಾರಾಗ್ತಾರೆ. ಅವತ್ತು ಡೆಹರಾಡೋನ್ಗೆ ಹೋದಾಗ ಅಲ್ಲಿಯ ಗುರುಕುಲದಲ್ಲಿ ಗುರು ಪೂರ್ಣಿಮೆ ಸಂಗೀತೋತ್ಸವ ನಡೀತಾ ಇರುತ್ತೆ. ಸಂಗೀತಗಾರರಿಗೆ, ಸಂಗೀತ ಕಲಿಯೋರಿಗೆ ಗುರು ಪೂರ್ಣಿಮೆ ಅಂದರೆ ಬಹಳ ಪವಿತ್ರವಾದ ದಿನ. ಆ ಸಂಗೀತ ಉತ್ಸವದಲ್ಲಿ ಪಂಡಿತ್ ರಾಜನ್ ಸಾಜನ್ ಮಿಶ್ರಾ ಅವರು ಹಾಡುವ ಅವಕಾಶವನ್ನು ಅನಂತ ಹೆಗಡೆಯವರಿಗೆ ಕೊಡ್ತಾರೆ. ಅನಂತ ಹೆಗಡೆಯವರು ಅದನ್ನು ನಿರೀಕ್ಷೆ ಮಾಡಿರಲಿಲ್ಲ. ಅವರಿಗೆ ಒಂದು ಸಣ್ಣ ಭಯ ಆಗುತ್ತೆ, ಯಾಕಂದರೆ ಇಡೀ ದೇಶದ ಹಲವು ದೇಶಗಳ ಸಂಗೀತ ದಿಗ್ಗಜರು, ಸಂಗೀತ ತಜ್ಞರು ಬಂದು ಮುಂದಿನ ಸಾಲಲ್ಲೇ ಕೂತಿರ್ತಾರೆ. ಆದರೂ ಅನಂತ ಹೆಗಡೆಯವರು ದೇವರ ಮೇಲೆ ಭಾರ ಹಾಕಿ ಹಾಡಲಿಕ್ಕೆ ಶುರು ಮಾಡ್ತಾರೆ. ಆ ಕ್ಷಣ ಅನಂತ ಹೆಗಡೆಯವರಿಗೆ ಒಂದು ದೊಡ್ಡ ಸಂಗೀತ ಪರೀಕ್ಷೆಯ ರೀತಿಯಲ್ಲಿ ಭಾಸ ಆಗತ್ತೆ. ಹಾಡೋಕ್ಕೂ ಮುಂಚೆ ಹೇಳ್ತಾರೆ, ನಾನೇನು ದೊಡ್ಡ ಸಂಗೀತಗಾರನಲ್ಲ, ನಾನೊಬ್ಬ ಸಂಗೀತ ವಿದ್ಯಾರ್ಥಿ, ಶಿಷ್ಯನಾಗಿ ಹಾಡ್ತೀನಿ, ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲಿರಲಿ ಅಂತ ಕೈ ಮುಗಿದು ಹಾಡಲಿಕ್ಕೆ ಶುರು ಮಾಡ್ತಾರೆ. ಆ ಸುಂದರ ಸಂಜೆಯಲ್ಲಿ ಆ ಸಮಯಕ್ಕೆ ತಕ್ಕ ಹಾಗೆ ರಾಗ್ ಪೂರ್ಯಾ ಧನುಶ್ರೀ ರಾಗದ ಆಲಾಪ್ ಶುರು ಮಾಡ್ತಾರೆ. 45 ನಿಮಿಷಗಳ ಕಾಲ ಆ ಇಡೀ ಸಭಾಂಗಣದಲ್ಲಿ ಒಂದು ಹೊಸ ಮನೋಧರ್ಮವನ್ನು ಸೃಷ್ಟಿ ಮಾಡ್ತಾರೆ. ಗಾಯನ ಮುಗಿತಿದ್ದಂಗೆ ಪಂಡಿತ್ ರಾಜನ್ ಸಾಜನ್ ಮಿಶ್ರಾ ಇಬ್ಬರು ವೇದಿಕೆ ಮೇಲೆ ಬಂದು ಅನಂತ ಹೆಗಡೆಯವರನ್ನು ಅಪ್ಕೊಳ್ತಾರೆ. ಆ ಸಂಗೀತ ಪರೀಕ್ಷೆಯಲ್ಲಿ ಅನಂತ ಹೆಗಡೆಯವರು ರ್ಯಾಂಕ್ನಲ್ಲಿ ಪಾಸ್ ಆಗಿರ್ತಾರೆ. ಆ ಘಟನೆ, ಆ ಕ್ಷಣ ಅನಂತ ಹೆಗಡೆಯವರ ಬದುಕಿನಲ್ಲಿ ಎಂದೂ ಮರೆಯಲಾಗದ ಘಟನೆಯಾಗಿ ಉಳ್ಕೊಳ್ಳುತ್ತೆ. ಇನ್ನೊಮ್ಮೆ ಮೂಡುಬಿದ್ರೆಯ ಆಳ್ವಾಸ್ ನುಡಿಸಿರಿ ಕಾರ್ಯಕ್ರಮದಲ್ಲಿ ಪಂಡಿತ್ ಅನಂತ ಹೆಗಡೆಯವರ ಗಾಯನ ಕಚೇರಿ ನಿಗದಿಯಾಗಿರುತ್ತೆ. ಆ ಕಾರ್ಯಕ್ರಮಕ್ಕಾಗಿಯೇ ಒಂದು ಕನ್ನಡ ಗೀತೆಯನ್ನು ಬರೆದು ರಾಗ ಸಂಯೋಜನೆ ಮಾಡಿ ಹಾಡಲಿಕ್ಕೆ ಸಿದ್ಧ ಆಗಿ ಬಂದಿರ್ತಾರೆ. ಮಧ್ಯಾಹ್ನದ ಹೊತ್ತಲ್ಲಿ ಅವರಿಗೆ ವೇದಿಕೆ ಸಿಗುತ್ತೆ. ಅದು ಊಟದ ಹೊತ್ತು, ಎಲ್ಲರೂ ಊಟಕ್ಕೆ ಹೊರಟಿರ್ತಾರೆ. ಪಂಡಿತ್ ಅನಂತ ಹೆಗಡೆಯವರು ಗಾಯನ ಸ್ಟಾರ್ಟ್ ಮಾಡ್ತಿದ್ದ ಹಾಗೆ ಊಟಕ್ಕೆ ಹೊರಟಿದ್ದವರೆಲ್ಲ ವಾಪಸ್ ಬಂದು ಕೂತ್ಕೋತಾರೆ. ಆ ಕನ್ನಡ ನುಡಿ ಹಬ್ಬದಲ್ಲಿ ಕನ್ನಡ ಪ್ರೀತಿಯ ಗೀತೆಯನ್ನು ಅನಾವರಣಗೊಳಿಸಿ ಕನ್ನಡ ಪ್ರೀತಿಯನ್ನು ಮತ್ತಷ್ಟು ಹೆಚ್ಚಳ ಮಾಡ್ತಾರೆ. ಪ್ರೇಕ್ಷಕರ ಸಾಲಿನಲ್ಲಿ ಕೂತಿದ್ದ ಕಲಾವಿದರೊಬ್ಬರು ಅನಂತ ಹೆಗಡೆಯವರು ಹಾಡ್ತಾ ಇರೋದನ್ನು ಹಾಗೆಯೇ ಚಿತ್ರ ಬರೆದು ಅವರಿಗೆ ಉಡುಗೊರೆಯಾಗಿ ಕೊಡ್ತಾರೆ. ಈ ಘಟನೆ ಕೂಡ ಅನಂತ ಹೆಗಡೆಯವರಿಗೆ ಎಂದೂ ಮರೆಯಲಾಗದ ಘಟನೆಯಾಗಿ ಉಳ್ಕೊಳ್ಳುತ್ತೆ. ಇಂಥದ್ದೇ ಇನ್ನೊಂದು ಕಥೆಯೊಂದಿಗೆ ಮುಂದಿನ ಶನಿವಾರ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ. ಎಲ್ಲಿದ್ದರೇನೋ, ಹೇಗಿದ್ದರೇನೋ, ಬಡವನಾದರೆ ಏನು, ಧನಿಕನಾದರೆ ಏನು, ಕನ್ನಡವೇ ಉಸಿರು, ಕನ್ನಡವೇ ಜೀವ, ನುಡಿದು ನಾಡಿದು ಭಾಷೆ ಇದು ನನ್ನದು.